ಓಂ ಶಾಂತಿ ಶಿವ ತಂದೆಯ ಮಧುರ ಮಹಾವಾಕ್ಯ ಮುರುಳಿಯ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ಮೂರು ಪ್ರಾತಃ ಮುರುಳಿ ಬಾಬ್ದ ಮಧುಬನ ಮಧುರ ಮಕ್ಕಳೇ ಪದವಿಯ ಆಧಾರವು ವಿದ್ಯೆಯ ಮೇಲಿದೆ ಓದಬೇಕು ನಂತರ ಓದಿಸಬೇಕಾಗಿದೆ ಗಲ್ಲಿ ಗಲ್ಲಿಯಲ್ಲಿ ಹೋಗಿ ತಂದೆಯ ಪರಿಚಯ ಕೊಡಬೇಕಾಗಿದೆ ಮಧುರ ಮಕ್ಕಳೇ ಪದವಿಯ ಆಧಾರವು ವಿದ್ಯೆಯ ಮೇಲಿದೆ ಓದಬೇಕು ನಂತರ ಓದಿಸಬೇಕಾಗಿದೆ ಗಲ್ಲಿ ಗಲ್ಲಿಯಲ್ಲಿ ಹೋಗಿ ತಂದೆಯ ಪರಿಚಯ ಕೊಡಬೇಕಾಗಿದೆ ಪ್ರಶ್ನೆ ತಾವು ಮಕ್ಕಳು ಯಾವ ಇಚ್ಛೆಯಿಂದ ದೂರವಿದ್ದು ಸೇವೆಯಲ್ಲಿ ತೊಡಗಬೇಕಾಗಿದೆ ತಾವು ಮಕ್ಕಳು ಯಾವ ಇಚ್ಛೆಯಿಂದ ದೂರವಿದ್ದು ಸೇವೆಯಲ್ಲಿ ತೊಡಗಬೇಕಾಗಿದೆ ಉತ್ತರ ನೀವು ದಯಾ ಮಕ್ಕಳಾಗಿದ್ದೀರಿ ಆದ್ದರಿಂದ ನಿಮಗೆ ಯಾರಿಂದಲೂ ಹಣವನ್ನು ಪಡೆಯುವ ಇಚ್ಛೆ ಇರಬಾರದು ಈ ಇಚ್ಛೆಯಿಂದ ದೂರವಿದ್ದು ದಾನ ಮಾಡುವ ಸೇವೆಯಲ್ಲಿ ಅನ್ಯರನ್ನು ತನ್ನ ಸಮಾನ ಮಾಡಿಕೊಳ್ಳುವ ಸೇವೆಯಲ್ಲಿ ತೊಡಗಿರಬೇಕಾಗಿದೆ ಬುದ್ಧಿಯಲ್ಲಿರಲಿ ಯಾರ ಅದೃಷ್ಟದಲ್ಲಿ ಇರುವುದೋ ಅವರು ಬೀಜವನ್ನು ಅವಶ್ಯಕವಾಗಿ ಬಿತ್ತುತ್ತಾರೆ ಒಂದು ವೇಳೆ ಯಾರಾದರೂ ವಾಚ ಅಥವಾ ಕರ್ಮಣ ಸೇವೆಯನ್ನು ಮಾಡಲಾಗದಿದ್ದರೆ ಧನದಿಂದಲೂ ಸಹಯೋಗಿ ಆಗುತ್ತಾರೆ ಬಡ ಮಕ್ಕಳಂತೂ ಹಿಡಿ ಅವಲಕ್ಕಿಯನ್ನು ಕೊಟ್ಟು ಮಹಲ್ ಪಡೆದುಕೊಳ್ಳುತ್ತಾರೆ ಗೀತೆ ಪ್ರಿಯತಮನೇ ಬಂದು ಮಿಲನ ಮಾಡುವ ಓಂ ಶಾಂತಿ ಪ್ರಿಯತಮಯರಿಗಾಗಿ ಒಂದು ಕರೆ ಸಾಕಾಗಿದೆ ಹೀಗೆ ಯಾರು ಕರೆದರು ಮತ್ತು ಯಾರನ್ನು ಕರೆದರು ಇದು ಕೇವಲ ನೀವು ಮಕ್ಕಳಿಗೆ ಗೊತ್ತಿದೆ ಏಕೆಂದರೆ ನೀವು ತಂದೆಯ ಮುಖಾಂತರ ನೀವು ತಂದೆಯನ್ನು ಯಥಾರ್ಥವಾಗಿ ಅರಿತುಕೊಂಡಿದ್ದೀರಿ ತಂದೆಯು ಮಗನನ್ನು ಪ್ರತ್ಯಕ್ಷ ಮಾಡುತ್ತಾರೆ ನಂತರ ಮಕ್ಕಳು ತಂದೆಯನ್ನು ಪ್ರತ್ಯಕ್ಷ ಮಾಡುತ್ತಾರೆ ಈ ರೀತಿ ನಿಯಮವಿದೆ ಈಗ ಪ್ರಿಯತಮೆಯರೆಲ್ಲರೂ ಪ್ರಿಯತಮನನ್ನು ಕರೆಯುತ್ತಾರೆ ಗೀತೆಯನ್ನು ಕೃಷ್ಣನಿಗಾಗಿ ಗಾಯನ ಮಾಡಲಾಗಿದೆ ಎಲ್ಲರಿಗೂ ಕೃಷ್ಣನ ಜೊತೆ ಪ್ರೀತಿಯಂತೂ ಇದ್ದೇ ಇದೆ ಕೃಷ್ಣನು ರಾಜಯೋಗವನ್ನು ಕಲಿಸಿದ್ದರು ಎಂದು ಕೃಷ್ಣನ ಭಕ್ತರು ತಿಳಿಯುತ್ತಾರೆ ಆದರೆ ವಾಸ್ತವದಲ್ಲಿ ಎಲ್ಲರ ಪ್ರಿಯತಮನು ಒಬ್ಬರೇ ಆಗಿದ್ದಾರೆ ಎಲ್ಲ ಪತಿತರನ್ನು ಪಾವನ ಮಾಡುವವರು ಒಬ್ಬರೇ ಆಗಿದ್ದಾರೆ ನಿರಾಕಾರನನ್ನು ನೆನಪು ಮಾಡುತ್ತಾರೆ ಆದರೆ ಆ ಪರಮಪಿತ ಪರಮಾತ್ಮನನ್ನು ಯಥಾರ್ಥ ರೀತಿಯಲ್ಲಿ ಅರಿತುಕೊಂಡಿಲ್ಲ ನಿರಾಕಾರ ಶಬ್ದದ ಅರ್ಥವೇನೆಂದು ಗೊತ್ತಿಲ್ಲ ತಂದೆಯು ತಿಳಿಸಿದ್ದಾರೆ ಒಬ್ಬನೇ ರಾಮನಾಗಿದ್ದಾರೆ ಅವರೊಬ್ಬರನ್ನೇ ಹೇ ಪ್ರಭು ಹೇ ಈಶ್ವರ ಓ ಗಾಡ್ ಎಂದು ಕರೆಯುತ್ತಾರೆ ಯಾವುದೇ ಶಾರೀರಿಕ ಮನುಷ್ಯ ಅಥವಾ ದೇವತೆಗಳನ್ನು ಕರೆಯುವುದಿಲ್ಲ ಬುದ್ಧಿ ನಿರಾಕಾರನ ಕಡೆ ಹೊರಟು ಹೋಗುತ್ತದೆ ಪರಮಾತ್ಮ ಎಲ್ಲರಿಗೂ ಒಬ್ಬರೇ ಆಗಿದ್ದಾರೆ ನಾವು ಸಹೋದರರಾಗಿದ್ದೇವೆ ಆದರೆ ಆತ್ಮಗಳ ರೂಪದಲ್ಲಿದ್ದೇವೆ ಹಾಗೆ ನೋಡಿದರೆ ಪ್ರತಿಯೊಬ್ಬರು ತಮ್ಮ ತಮ್ಮ ಧರ್ಮದವರಾಗಿದ್ದಾರೆ ತಮ್ಮ ಧರ್ಮದ ಸಹೋದರ ಸಹೋದರಿಯರು ಸಹ ಹೊಡೆದಾಡುತ್ತಿರುತ್ತಾರೆ ಯಾವಾಗ ಎಲ್ಲರೂ ದುಃಖಿಯಾಗುತ್ತಿರುತ್ತಾರೋ ಆಗ ನನ್ನನ್ನು ನೆನಪು ಮಾಡಿ ಎಂದು ತಂದೆಯು ತಿಳಿಸುತ್ತಾರೆ ಏಕೆಂದರೆ ಸರ್ವರ ಪತಿತ ಪಾವನನು ನಾನೇ ಆಗಿದ್ದೇನೆ ಎಲ್ಲ ಪ್ರಿಯತಮೆಯರಿಗೂ ಪ್ರಿಯತಮನು ಒಬ್ಬರೇ ಆಗಿದ್ದಾರೆ ಪ್ರಿಯತಮಿಯು ಪ್ರಿಯತಮನನ್ನು ನೆನಪು ಮಾಡುತ್ತಾರೆ ಪ್ರಿಯತಮನೇ ಬಂದು ಮಿಲನ ಮಾಡಿ ಎಂದು ಪ್ರಿಯತಮೆಯರೆಲ್ಲರೂ ನೆನಪು ಮಾಡುತ್ತಾರೆ ಆತ್ಮ ನೆನಪು ಮಾಡುತ್ತಿದೆ ಮನಸ್ಸಿನಿಂದ ಕರೆಯುತ್ತಿದೆ ಕರೆಯುವುದಂತೂ ಆತ್ಮವಾಗಿದೆಯಲ್ಲವೇ ಶರೀರವಂತೂ ಅಲ್ಲ ಜೀವಾತ್ಮವು ಜೀವಾತ್ಮಗಳೊಂದಿಗೆ ಮಾತನಾಡುತ್ತದೆ ಪ್ರಪಂಚದಲ್ಲಿ ಮನುಷ್ಯರಂತೂ ದೇಹಾಭಿಮಾನಿಗಳಾಗಿರುವ ಕಾರಣ ತಮ್ಮನ್ನು ಶರೀರವೆಂದು ತಿಳಿಯುತ್ತಾರೆ ಜೀವಾತ್ಮನೇ ಕರೆಯುತ್ತದೆ ಎಂಬುದನ್ನು ನೀವು ಮಕ್ಕಳು ಪಕ್ಕಾ ಪಕ್ಕಾ ತಿಳಿದುಕೊಳ್ಳಬೇಕು ಆತ್ಮ ಪ್ರೀತಿ ಮಾಡುತ್ತದೆ ಶರೀರವು ಶರೀರದೊಂದಿಗೆ ಪ್ರೀತಿ ಮಾಡುವುದಿಲ್ಲ ಆತ್ಮವು ಶರೀರವನ್ನು ಧಾರಣೆ ಮಾಡುತ್ತದೆ ಈ ಸಮಯದ ಪ್ರೀತಿಯೂ ಸಹ ಅಶುದ್ಧವಾಗಿದೆ ದೇವಿ ದೇವತೆಗಳ ಪ್ರೀತಿಯಂತೂ ಬಹಳ ಶುದ್ಧವಾಗಿರುವುದಲ್ಲವೇ ಪ್ರೀತಿ ವಿಕಾರದ್ದೆಂದು ಮನುಷ್ಯರು ತಿಳಿಯುತ್ತಾರೆ ಆದರೆ ಸತ್ಯಯುಗದಲ್ಲಿ ಪ್ರೀತಿ ಇರುತ್ತದೆ ಆದರೆ ಅಲ್ಲಿ ಯಾವುದೇ ವಿಕಾರವಿರುವುದಿಲ್ಲ ತಂದೆಯು ನೀವು ಮಕ್ಕಳನ್ನು ಇಪ್ಪತ್ತೊಂದರಂದು ಅಂದರೆ ಇಪ್ಪತ್ತು ಜನ್ಮಗಳವರೆಗೆ ಈ ವಿಕಾರದಿಂದ ಬಿಡಿಸುತ್ತಾರೆ ನೀವು ಈ ಮಾತುಗಳನ್ನು ಯಾರಿಗಾದರೂ ತಿಳಿಸಿದರೆ ಕೇಳಿ ಅವರ ಬಹಳ ಖುಷಿ ಪಡುತ್ತಾರೆ ಬಾಬಾ ಸೇವೆ ನಡೆಯುವುದಿಲ್ಲವೆಂದು ನೀವು ಹೇಳುತ್ತೀರಿ ಆದರೆ ಸೇವೆಯ ಅನೇಕ ವಿಧಾನಗಳನ್ನು ತಿಳಿಸುತ್ತಾರೆ ಈಗ ದಸರಾ ಹಬ್ಬವು ಬರುತ್ತದೆ ಎಲ್ಲ ಜಾಗಗಳಲ್ಲಿ ದೇವಿಯರ ಪೂಜೆ ನಡೆಯುತ್ತದೆ ಆದ್ದರಿಂದ ಅಲ್ಲಿ ಹೋಗಿ ತಿಳಿಸಬೇಕೋ ತಂದೆಯ ಪರಿಚಯ ಕೊಡಬೇಕೋ ಅವರು ಪರಮಪಿತ ಪರಮಾತ್ಮ ನಿರಾಕಾರ ತಂದೆಯಾಗಿದ್ದಾರೆ ನಾವು ಆತ್ಮಗಳ ತಂದೆ ಆಗಿದ್ದಾರೆ ನಾವು ಆತ್ಮಗಳು ಸಹ ಮೂಲವತನದಲ್ಲಿ ಇರುತ್ತೇವೆ ಮನೆಗೂ ಹೇಳಲಾಗುತ್ತದೆ ನಾವಾತ್ಮಗಳ ತಂದೆಯೂ ಸಹ ಆ ಪರಮಧಾಮದಲ್ಲೇ ಇರುತ್ತಾರೆ ತಂದೆಯು ಮಕ್ಕಳನ್ನು ಕಳುಹಿಸುತ್ತಾರೆ ಇದೂ ಸಹ ಡ್ರಾಮಾನುಸಾರ ತಾನಾಗಿಯೇ ನಡೆಯುತ್ತಿರುತ್ತದೆ ತಂದೆಯೂ ಸಹ ತನ್ನ ಸಮಯದಲ್ಲಿ ಬರಬೇಕಾಗುತ್ತದೆ ಒಬ್ಬರೇ ತಂದೆಯಾಗಿದ್ದಾರೆ ಉಳಿದವರೆಲ್ಲರೂ ಆತ್ಮಗಳಾಗಿದ್ದಾರೆ ಇದು ಮನುಷ್ಯ ಸೃಷ್ಟಿಯಾಗಿದೆ ಸತ್ಯ ಯುಗದಲ್ಲಿ ದೈವಿ ಗುಣವುಳ್ಳ ಲಕ್ಷ್ಮೀನಾರಾಯಣರಿದ್ದರೋ ಬಾಕಿ ಯಾವುದೇ ಎಂಟು ಹತ್ತು ಭುಜಗಳುಳ್ಳ ಮನುಷ್ಯರು ಇರುವುದಿಲ್ಲ ಅಂದ ಮೇಲೆ ಇವರು ಎಲ್ಲಿಂದ ಬಂದರು ಎಲ್ಲಿ ಪೂಜೆಯೋ ನಡೆಯುತ್ತದೋ ಅಲ್ಲಿ ಹೋಗಿ ನೀವು ಮುಗ್ಧರಾಗಿ ಕೇಳಬೇಕೋ ಏನು ಮಾಡುತ್ತಿದ್ದೀರಿ ಇದೇನು ಅನೇಕ ರುದ್ರ ಯಜ್ಞಗಳನ್ನು ರಚಿಸುತ್ತಾರೆ ಮುಂತಾದವುಗಳನ್ನು ಬಹಳ ಮಾಡಿಸುತ್ತಿರುತ್ತಾರೆ ನೀವು ಎಲ್ಲಿ ಬೇಕಾದರೂ ಹೋಗಿ ತಿಳಿಸಬಲ್ಲಿರಿ ಏಕೆಂದರೆ ನೀವು ರಮತಾ ಯೋಗಿಗಳಾಗಿದ್ದೀರಿ ಯಾರು ಯಾವ ಯಾವ ದೇಶದಲ್ಲಿದ್ದಾರೋ ಅವರು ಅಲ್ಲಿ ಸರ್ವಿಸ್ ಮಾಡಬಹುದು ಇವರು ಯಾರು ಇವರ ಪೂಜೆಯು ಏಕೆ ಆಗುತ್ತದೆ ಇವರು ಏನು ಮಾಡಿ ಹೋಗಿದ್ದಾರೆ ಯಾರ ಸಂತಾನರಾಗಿದ್ದಾರೆ ಹೀಗೆ ಕುಳಿತು ಕೇಳಬೇಕೋ ನಂತರ ತಿಳಿಸಬೇಕೋ ಏಕೆಂದರೆ ನೀವು ಎಲ್ಲರ ಕಲ್ಯಾಣ ಮಾಡಬೇಕು ದಯಾ ಹೃದಯಿಗಳಾಗಬೇಕೋ ಮನುಷ್ಯರಂತೂ ಹಣವನ್ನು ಸುಮ್ಮನೆ ವ್ಯರ್ಥವಾಗಿ ಕಳೆಯುತ್ತಿರುತ್ತಾರೆ ಮಕ್ಕಳಿಗಾಗಿ ಸರ್ವಿಸಂತೂ ಬಹಳವಿದೆ ಈಗ ದಸರಾ ಹಬ್ಬವು ಬರುತ್ತಿದೆ ಅಂದ ಮೇಲೆ ಹಬ್ಬದ ಬಗ್ಗೆ ತಿಳಿಸಬೇಕೋ ರಾವಣನನ್ನು ಏಕೆ ಸುಡುತ್ತಾರೆ ರಾವಣ ರಾಜ್ಯವು ಎಲ್ಲಿಂದ ಎಲ್ಲಿಯವರೆಗೆ ನಡೆಯಿತು ನಂತರ ವಿಷ್ಣುವಿನ ರಾಜ್ಯವು ಎಲ್ಲಿಂದ ಎಲ್ಲಿಯವರೆಗೆ ನಡೆಯಿತು ನಂತರ ವಿಷ್ಣುವಿನ ರಾಜ್ಯವು ಎಷ್ಟು ಸಮಯ ನಡೆಯಿತು ಇದು ಬ್ರಹ್ಮಾರವರ ದಿನ ಅದು ಬ್ರಹ್ಮಾರವರ ರಾತ್ರಿಯಾಗಿದೆ ಹೀಗೆ ಸರ್ಕಾರದವರಿಗೂ ಸಹ ಹೋಗಿ ತಿಳಿಸಬೇಕೋ ಅವಶ್ಯಕವಾಗಿ ಇದು ರಾವಣ ರಾಜ್ಯವಾಗಿದೆಯಲ್ಲವೇ ಅದು ವಿಷ್ಣುವಿನ ಸಂಪ್ರದಾಯ ಅಥವಾ ದೈವಿ ಸಂಪ್ರದಾಯವಾಗಿದೆ ಇದು ಆಸೂರಿ ಸಂಪ್ರದಾಯವಾಗಿದೆಯಲ್ಲವೇ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಚಿತ್ರಗಳನ್ನು ತೆಗೆದುಕೊಂಡು ಹೋಗಿ ತಿಳಿಸಬೇಕೋ ಈ ರೀತಿ ಪ್ರಯತ್ನ ಪಡಬೇಕೋ ಇಂತಹ ಬಾಣ ಹೊಡೆಯಬೇಕು ಅಂತಾರೆ ಆಗ ಹೆಸರು ಪ್ರಸಿದ್ಧಿಯಾಗಿ ಬಿಡಬೇಕೋ ಬನಾರಸ್ನಲ್ಲಿ ಸರಸ್ವತಿ ಮುಂತಾದ ಬಹಳ ದೊಡ್ಡ ದೊಡ್ಡ ಬಿರುದುಗಳು ಸಿಗುತ್ತವೆ ಈಗ ಸರಸ್ವತಿಯಂತೂ ಈ ಜಗದಂಬೆಯಾಗಿದ್ದಾರೆ ಭಾರತವಾಸಿಗಳೆಲ್ಲರೂ ಜಗದಂಬೆಯನ್ನು ಒಪ್ಪುತ್ತಾರೆ ಜಗತ್ತನ್ನು ರಚಿಸುವವರು ಇವರಾಗಿದ್ದಾರೆ ಅಂದ ಮೇಲೆ ಅವಶ್ಯಕವಾಗಿ ಜಗತ್ತಿನ ಪಿತನೂ ಇರಬೇಕು ಜಗದ್ ಬ್ರಹ್ಮ ಮತ್ತು ಜಗದಂಬ ಸರಸ್ವತಿ ಎಂದು ಹೇಳುತ್ತಾರಲ್ಲವೇ ಸರಸ್ವತಿಯೂ ಸಹ ಬ್ರಹ್ಮಾರವರ ಮಗಳು ಬ್ರಹ್ಮನ ಮುಖವಂಶಾವಳಿಯಾಗಿದ್ದಾರೆ ಅಂದ ಮೇಲೆ ಬ್ರಹ್ಮನು ರಚಿಸುವವರು ಯಾರು ಅಂದರೆ ಬ್ರಹ್ಮನನ್ನು ರಚಿಸುವವರು ಯಾರು ಶಿವ ಪರಮಾತ್ಮಯ ನಮಃ ಎಂದು ಗಾಯನ ಮಾಡುತ್ತಾರೆ ಉಳಿದವರೆಲ್ಲರೂ ದೇವತಾಯ ನ ಎಂದು ಗಾಯನ ಮಾಡಲ್ಪಡುತ್ತಾರೆ ಅಂದ ಮೇಲೆ ದೇವತೆಗಳ ರಚಯಿತ ಶಿವ ಪರಮಾತ್ಮನಾದರೂ ಅವರಿಂದಲೇ ದೇವತೆಗಳಿಗೆ ಆಸ್ತಿಯು ಸಿಗಬೇಕು ಮತ್ತು ಸಿಕ್ಕಿರಬೇಕು ಆದುದ್ದರಿಂದ ನೀವು ಮಕ್ಕಳು ತಿಳಿಸಲು ಹೊರಡಬೇಕು ಯಾರು ಒಳ್ಳೆಯ ಬುದ್ಧಿವಂತರಾಗಿದ್ದೀರಿ ಅವರು ಸರ್ವಿಸ್ ಮಾಡಬೇಕು ತಂದೆಯಂತೂ ಗಲ್ಲಿ ಗಲ್ಲಿಗೂ ಹೋಗುವುದಿಲ್ಲ ಇದು ಮಕ್ಕಳ ಕೆಲಸವಾಗಿದೆ ಸರ್ವೀಸ್ ಮಾಡದಿದ್ದರೆ ಇವರು ಸೇವಾ ಯೋಗ್ಯರಲ್ಲವೆಂದು ತಂದೆಯು ತಿಳಿಯುತ್ತಾರೆ ಅಂದಾಗ ಅಂತಹ ಪದವಿಯನ್ನೇ ಪಡೆಯುತ್ತಾರೆ ಬಲೆ ಮಕ್ಕಳಂತೂ ಆಗಿದ್ದೀರಿ ಆದರೆ ಎಲ್ಲವೂ ವಿದ್ಯೆಯ ಮೇಲೆ ಆಧಾರಿತವಾಗಿದೆ ಯಾರು ಹೆಚ್ಚಿಗೆ ಓದುತ್ತಾರೆಯೋ ಅವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಇದನ್ನು ಶಿವ ತಂದೆಯು ಸಮ್ಮುಖದಲ್ಲಿ ತಿಳಿಸುತ್ತಿದ್ದಾರೆ ಶಿವ ತಂದೆಯು ಮಧುಬನದಲ್ಲಿ ಮುರುಳಿಯನ್ನು ನುಡಿಸುತ್ತಿರುತ್ತಾರೆ ಎಂದು ಹೊರಗಿನ ಮಕ್ಕಳು ತಿಳಿಯುತ್ತಾರೆ ಮುರುಳಿಯು ತಲುಪದಿದ್ದರೆ ಮಕ್ಕಳು ಬೇಸರವಾಗಿ ಬಿಡುತ್ತಾರೆ ಶಿವಬಾಬಾರವರ ಮುರುಳಿಯು ಏಕೆ ಬರಲಿಲ್ಲವೆಂದು ಯೋಚಿಸುತ್ತಾರೆ ಏಕೆಂದರೆ ಶಿವ ತಂದೆಯ ಮುರುಳಿಯಿಂದಲೇ ನಮ್ಮ ಜೀವನವು ವಜ್ರ ಸಮಾನವಾಗಬೇಕಾಗಿದೆ ಮುರುಳಿಯನ್ನಂತೂ ಪ್ರತಿನಿತ್ಯವೋ ಕೇಳಬೇಕು ಏಳು ದಿನಗಳ ಮುರುಳಿಯನ್ನು ಸಹ ಒಂದು ವೇಳೆ ಯಾರ ಬಳಿಯಾದರೂ ಹೋದರೆ ಅವರು ಅದನ್ನು ಕುಳಿತು ಓದಿದರೆ ಎಷ್ಟೊಂದು ಖುಷಿಯು ಸಿಗುತ್ತದೆ ಅಂದ ಮೇಲೆ ಅವಶ್ಯಕವಾಗಿ ಓದಬೇಕು ಯಾವುದೇ ಹೆಳವ ಕುಂಟ ಮೂಕರು ಸಹ ಇದನ್ನು ಓದಬಹುದು ಎಂತಹದ್ದೇ ಜ್ವರದಲ್ಲಿ ಕಾಯಿಲೆಯ ಸಮಯದಲ್ಲಿ ಅವಶ್ಯಕವಾಗಿ ಮುರುಳಿಯನ್ನು ಓದಬೇಕೋ ನೀವು ಕೇವಲ ತಿಳಿಸಿ ನಿಮಗೆ ಇಬ್ಬರು ತಂದೆಯರಿದ್ದಾರೆ ಯಾರು ಆಸ್ತಿಯನ್ನು ತೆಗೆದುಕೊಳ್ಳುವವರಿದ್ದಾರೆಯೋ ಅವರು ತಕ್ಷಣ ಈ ಎರಡೇ ಶಬ್ದಗಳಿಂದಲೇ ಅರಿತುಕೊಳ್ಳುತ್ತಾರೆ ಈ ಜ್ಞಾನವೇ ಇಂತಹ ಸಹಜವಾಗಿದೆ ತಂದೆಯನ್ನು ನೆನಪು ಮಾಡುವುದರಿಂದ ಇಡೀ ಚಕ್ರವು ಬುದ್ಧಿಯಲ್ಲಿ ಬಂದು ಬಿಡುತ್ತದೆ ಎಷ್ಟು ಬುದ್ಧಿಯಲ್ಲಿ ಚಕ್ರವನ್ನು ತಿರುಗಿಸುತ್ತೀರೋ ಅಷ್ಟು ಚಕ್ರವರ್ತಿಗಳಾಗುತ್ತೀರಿ ತಂದೆಯು ತಿಳಿಸುತ್ತಾರೆ ಯಾರು ನನ್ನ ಭಕ್ತರಿದ್ದಾರೆ ಅಥವಾ ಲಕ್ಷ್ಮೀನಾರಾಯಣರನ್ನು ಒಪ್ಪುವವರಿದ್ದಾರೆಯೋ ಅವರಿಗೆ ತಿಳಿಸಿ ತಾವೇ ದೇವಿ ದೇವತೆಗಳಾಗಿದ್ದೀರಿ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿರಿ ಈಗ ಪುನಃ ದೇವತೆಗಳಾಗಿ ಈ ಬಾಬಾರವರು ಸಹ ಲಕ್ಷ್ಮೀನಾರಾಯಣರವರ ಭಕ್ತರಾಗಿದ್ದಾರಲ್ಲವೇ ಪೂಜಾರಿಯಿಂದ ಪುನಃ ಪೂಜ್ಯರಾಗುತ್ತಾರೆ ಲಕ್ಷ್ಮೀನಾರಾಯಣರು ಪೂಜ್ಯರಾಗಿದ್ದಾರಲ್ಲವೇ ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಹೋಗುತ್ತೀರಿ ನೆನ್ನೆ ಇವರ ಪೂಜೆ ಮಾಡುತ್ತಿದ್ದೆವೋ ಇಂದು ನಾವು ಅವರಂತೆ ಆಗುತ್ತಿದ್ದೇವೆ ಎಂದು ಹೇಳುತ್ತೀರಿ ತಿಳಿಸುವುದು ಬಹಳ ಸಹಜವಾಗಿದೆ ನೀವು ಮಕ್ಕಳು ದಯಾ ಹೃದಯಿಗಳಾಗಬೇಕು ಯಾರಿಗೆ ಸರ್ವೀಸ್ನ ಆಸಕ್ತಿ ಇರುವುದೋ ಅವರು ಕಲಿಸುವಂತಹ ಬ್ರಾಹ್ಮಣಿಯರ ಜೊತೆ ಇರುತ್ತಾರೆ ನಮಗೆ ತಿಳಿಸಿಕೊಡಿ ಎಂದು ಕೇಳುತ್ತಾರೆ ನೀವು ಶಿವಬಾಬಾರವರ ಭಂಡಾರದಿಂದ ಸೇವಿಸುತ್ತೀರಿ ಅಂದ ಮೇಲೆ ಶಿವಬಾಬನ ಸೇವೆ ಮಾಡಬೇಕಲ್ಲವೇ ಎಲ್ಲರೂ ಶಿವಬಾಬನ ಭಂಡಾರದಲ್ಲಿ ಹಾಕುತ್ತಾರೆ ತಿಳಿಯುತ್ತಾರೆ ನಾವು ಶಿವಬಾಬಾರವರ ಭಂಡಾರದಿಂದ ತಿನ್ನುತ್ತೇವೆ ಎಂದು ಅಂದ ಮೇಲೆ ಮನಸ ಕರ್ಮಣ ಸೇವೆ ಮಾಡಬೇಕೋ ಇಲ್ಲಿ ನಿಮಗೆ ಎಷ್ಟು ಖುಷಿಯಾಗುತ್ತದೆ ಆ ಖುಷಿಯು ಮನೆಯಲ್ಲಿರಬಹುದಲ್ಲವೇ ಆದರೆ ಆ ಖುಷಿಯು ಮನೆಯಲ್ಲಿ ಬರುವುದಿಲ್ಲ ಮನಸ ಸೇವೆಯನ್ನು ಮಾಡಬೇಕೋ ನೆನಪು ಮಾಡಬೇಕಾಗಿದೆ ಪವಿತ್ರರಾಗಬೇಕೋ ಧ್ವನಿಯನ್ನು ಮಾಡಬೇಕಾಗಿದೆ ಕರ್ಮಣ ಯಾವುದೇ ಯಜ್ಞ ಸೇವೆಯನ್ನು ಮಾಡಬೇಕು ಪ್ರಾರಂಭದಲ್ಲಿ ಮಮ್ಮ ಬಾಬಾರವರು ಸಹ ಪಾತ್ರೆ ತೊಳೆಯುತ್ತಿದ್ದರು ಸಗಣಿಯ ಬೆರಳಿಯನ್ನು ತಟ್ಟುತ್ತಿದ್ದರು ದೇಹಾಭಿಮಾನವನ್ನು ಬಿಡುವುದಕ್ಕೋಸ್ಕರ ಎಲ್ಲವನ್ನೂ ಮಾಡುತ್ತಿದ್ದರು ಈಗಂತೂ ಅನೇಕರಲ್ಲಿ ದಿನ ಪ್ರತಿದಿನ ದೇಹಾಭಿಮಾನವು ಹೆಚ್ಚಾಗುತ್ತಾ ಹೋಗುತ್ತದೆ ಯಜ್ಞದಿಂದ ತಿನ್ನುತ್ತಾರೆಂದರೆ ಸೇವೆಯನ್ನು ಸಹ ಮಾಡಬೇಕು ತಂದೆಯನ್ನು ನೆನಪು ಮಾಡುವುದರಿಂದ ವಿಕರ್ಮಗಳು ವಿನಾಶವಾಗುತ್ತವೆ ಸರ್ವವ್ಯಾಪಿ ಎಂದು ಹೇಳಿದರೆ ವಿಕರ್ಮ ವಿನಾಶವು ಹೇಗಾಗುತ್ತದೆ ಸರ್ವವ್ಯಾಪಿ ಎಂದು ಹೇಳುವುದರಿಂದ ಬುದ್ಧಿಯೋಗವು ಜೋಡಣೆಯಾಗುವುದಿಲ್ಲ ಆದ್ದರಿಂದ ಈ ಸೇವೆಯನ್ನು ಎಲ್ಲರೂ ಮಾಡಬೇಕು ದಾನ ಮಾಡಬೇಕಾಗಿದೆ ಆ ಸೇವೆ ಇಲ್ಲದಿದ್ದರೆ ಸ್ಥೂಲ ಸೇವೆ ಮಾಡಿ ಅದನ್ನು ಮಾಡಲಾಗದಿದ್ದರೆ ಧನ ಸೇವೆ ಮಾಡಿ ಅದು ಸಹ ಸೇವೆಯಾಗಿ ಬಿಡುವುದು ಬೀಜವನ್ನು ಬಿತ್ತುತ್ತೀರೆಂದರೆ ಅದರ ಫಲವು ಬರುತ್ತದೆ ಇಲ್ಲಿ ಇಡೀ ಅವಲಕ್ಕಿಯನ್ನು ಕೊಟ್ಟರೆ ಅಲ್ಲಿ ಮಹಲ್ ಸಿಕ್ಕಿಬಿಡುತ್ತದೆ ಬೀಜವನ್ನು ಬಿತ್ತಿ ಎಂದು ಯಾರಿಗೆ ಹೇಳಬೇಕಾಗಿಲ್ಲ ಅದೃಷ್ಟದಲ್ಲಿಲ್ಲದಿದ್ದರೆ ಎಂದೂ ಬರುವುದಿಲ್ಲ ಸಾವುಕಾರರು ಐದು ಲಕ್ಷದ ವಿಮೆಯನ್ನು ಮಾಡಿಸುತ್ತಾರೆಂದರೆ ಬಡವರು ಐನೂರು ರುಗಳ ವಿಮೆ ಮಾಡಿಸುತ್ತಾರೆ ಇಲ್ಲಂತೂ ಎಲ್ಲರಿಗಿಂತ ಹೆಚ್ಚಿನ ವಿಮೆ ಮಾಡಿಸುತ್ತಾರೆ ಬಡವರ ಒಂದು ಹಿಡಿ ಅವಲಕ್ಕಿಯೂ ಸಹ ಸಾಹುಕಾರರ ಹಣಕ್ಕೆ ಸರಿಸಾಟಿಯಾಗಿ ಬಿಡುತ್ತದೆ ನೋಡಿ ಮಮ್ಮಾರವರು ಏನು ವಿಮೆ ಮಾಡಿದರೋ ತನು ಮನದಿಂದ ಎಷ್ಟು ಸೇವೆ ಮಾಡಿದರೋ ಬಹಳ ಧನ ಸೇವೆ ಮಾಡುವವರಿಗೂ ಸಹ ಸಿಗುವುದಿಲ್ಲ ಅಷ್ಟು ಮಮ್ಮಾರವರಿಗೆ ಸಿಗುತ್ತದೆ ತಾವು ನರನಿಂದ ನಾರಾಯಣರಾಗುವವರಾಗಿದ್ದೀರಿ ಇದು ಸ್ವರಾಜ್ಯ ಯೋಗದ ಜ್ಞಾನವಾಗಿದೆ ಪ್ರತಿಯೊಬ್ಬರೂ ಸಹ ತಿಳಿದುಕೊಳ್ಳಬಹುದು ನಾವು ಬಾಬಾರವರನ್ನು ಅನುಕರಣೆ ಮಾಡುತ್ತೇವೆಯೋ ಪುರುಷಾರ್ಥ ಮಾಡಬೇಕಲ್ಲವೇ ಈ ಜ್ಞಾನ ಸಾಗರನಂತೂ ಗಲ್ಲಿ ಗಲ್ಲಿಯಲ್ಲಿಯೋ ಹೋಗುವುದಿಲ್ಲ ಅಥವಾ ಹೊರಗಡೆ ಹೋಗಿ ಭಾಷಣ ಮಾಡುವುದಿಲ್ಲ ಅವರಂತೂ ತಿಳಿಸುತ್ತಾರೆ ಮಕ್ಕಳೇ ನಾನಂತೂ ನೀವು ಮಕ್ಕಳ ಸಮ್ಮುಖದಲ್ಲಿ ಕುಳಿತು ಭಾಷಣ ಮಾಡುತ್ತೇನೆ ನಾನು ಎಲ್ಲರ ತಂದೆಯಾಗಿದ್ದೇನೆ ನೀವು ಮಾತೆಯರ ಕುಮಾರಿಯರಾಗಿದ್ದೀರಿ ನೀವು ಹೋಗಿ ಭಾಷಣ ಮಾಡಬೇಕು ನೀವಂತೂ ಬ್ರಹ್ಮಕುಮಾರ ಕುಮಾರ ಕುಮಾರಿಯರಾಗಿದ್ದೀರಿ ಈಗಂತೂ ಜಗದಂಬನ ಎಷ್ಟು ದೊಡ್ಡ ಮೇಳವು ಸೇರುತ್ತದೆ ಅಂದ ಮೇಲೆ ಅವರು ಅಷ್ಟು ಸೇವೆ ಮಾಡಿ ಹೋಗಿರಬೇಕಲ್ಲವೇ ಅಲ್ಲಿ ನೀವು ತಿಳಿಸಬಹುದು ಬಹಳ ಸೇವೆ ಮಾಡಬಹುದು ಸೇವಾದಾರಿ ಮಕ್ಕಳು ತಾವೇ ಮಾಡುತ್ತಿರುತ್ತಾರೆ ಯಾರು ತಾವಾಗಿಯೇ ಮಾಡುತ್ತಾರೆಯೋ ಅವರು ದೇವತೆಗಳು ಬೆಳಗ್ಗೆ ಹೋಗಿ ರಾತ್ರಿ ಹಿಂತಿರುಗಿ ಬನ್ನಿ ಸೇವೆ ಮಾಡುವ ಸಾಹಸ ಬೇಕೋ ಬಹಳ ಒಳ್ಳೊಳ್ಳೆಯ ಮಕ್ಕಳಿದ್ದಾರೆ ಆದರೆ ಒಂದಲ್ಲ ಒಂದು ಬಂಧನದಲ್ಲಿದ್ದಾರೆ ರುದ್ರ ಜ್ಞಾನ ಯಜ್ಞದಲ್ಲಿ ಅವಲೆಯರ ಮೇಲೆ ಅನೇಕ ಪ್ರಕಾರದ ವಿಘ್ನಗಳು ಬರುತ್ತವೆ ಅಂದನ್ನು ಪ್ರತ್ಯಕ್ಷ ರೂಪದಲ್ಲಿ ನೋಡುತ್ತಿದ್ದೀರಿ ತಂದೆಯಿಂದ ಒಂದು ವೇಳೆ ಆಸ್ತಿಯನ್ನು ಪಡೆಯಬೇಕೆಂದರೆ ಸರ್ವಿಸ್ನಲ್ಲಿ ತತ್ಪರರಾಗಬೇಕು ತತ್ಪರರಾಗಬೇಕೋ ಶ್ರೀಮತದಂತೆ ನಡೆಯಬೇಕೋ ಆ ಲೌಕಿಕ ತಂದೆ ತಾಯಿ ಮುಂತಾದವರಿದ್ದರೆ ಅವರ ಸೇವೆಯನ್ನು ಮಾಡಬೇಕು ಜೊತೆ ಜೊತೆಯಲ್ಲಿ ಈ ಸೇವೆಯನ್ನು ಮಾಡಬೇಕು ಮುಂಬೈಯಲ್ಲಿ ಅಂಬಾ ಮಂದಿರಕ್ಕೆ ಅನೇಕರು ಹೋಗುತ್ತಾರೆ ಅಲ್ಲಿಯೂ ಸಹ ನೀವು ಹೋಗಿ ಸರ್ವಿಸ್ ಮಾಡಬಹುದು ಹೀಗೆ ಯಾರು ಸರ್ವಿಸ್ ಮಾಡುತ್ತಾರೆಯೋ ಅವರಿಗೆ ಸರ್ಕಾರವೂ ಸಹ ಶರೀರ ನಿರ್ವಹಣಾರ್ಥವಾಗಿ ಕೊಡುವುದಕ್ಕೋಸ್ಕರ ತಯಾರಿರುತ್ತದೆ ಒಂದು ವೇಳೆ ಏನನ್ನು ತಿಳಿದುಕೊಳ್ಳುವರಬಹುದು ಅಥವಾ ತಿಳಿದುಕೊಳ್ಳದೇ ಇರುವವರು ಇರಬಹುದು ಆದರೂ ಪರಿಶ್ರಮ ಪಡಿ ಆಗ ಒಬ್ಬರಲ್ಲ ಒಬ್ಬರು ಬಂದೇ ಬರುವರು ಅನೇಕ ಸರ್ಜನ್ನರು ಬೇಕು ನೀವು ಅಂದರಿಗೆ ಊರುಗೋಲಾಗಿದ್ದೀರಿ ನೀವು ಮಕ್ಕಳಿಗೋಸ್ಕರ ಸೇವೆಯಂತೂ ಬಹಳ ಇದೆ ನಿಮಗೆ ಯಾರಿಂದಲೂ ಹಣವನ್ನು ತೆಗೆದುಕೊಳ್ಳುವ ಇಚ್ಛೆಯಿಲ್ಲ ನೀವಂತೂ ದಯಾರೃದಯಿಗಳಾಗಬೇಕು ಹೃದಯಿ ತಂದೆಯ ಮಕ್ಕಳು ಸಹ ದಯಾರೃದಯಿ ಯಾರು ಅನೇಕರಿಗೆ ಮಾರ್ಗವನ್ನು ತೋರಿಸುತ್ತಾರೆಯೋ ಅವರು ಶ್ರೇಷ್ಠವಾದ ಪದವಿಯನ್ನೇ ಪಡೆಯುತ್ತಾರೆ ಅನೇಕರು ಕೇಳುವವರಲ್ಲವೇ ಇಲ್ಲಿಂದ ಹೋದರೆ ಮತ್ತೆ ಮರೆತು ಹೋಗುತ್ತದೆ ನಂಬರ್ ವಾರ್ ಧಾರಣೆ ಮಾಡುತ್ತಾರೆ ಆದ್ದರಿಂದ ಇದರಲ್ಲಿ ಬಹಳ ಒಳ್ಳೆಯ ಪರಿಶ್ರಮ ಬೇಕು ಇಪ್ಪತ್ತೊಂದು ಜನ್ಮಗಳ ರಾಜ್ಯ ಭಾಗ್ಯವು ಸಿಗುತ್ತದೆ ಇದು ಕಡಿಮೆ ಮಾತೇನೋ ಕಾಂಗ್ರೆಸ್ನವರು ಸಹ ಹೆಚ್ಚಾಗಿ ನಿದ್ರಿಸುವುದು ವ್ಯರ್ಥವಾಗಿ ಹೋಗುತ್ತದೆ ಕಾಂಗ್ರೆಸ್ಸಿನವರು ಹೇಳುತ್ತಾರೆ ಹೆಚ್ಚಾಗಿ ನಿದ್ರಿಸುವುದು ವ್ಯರ್ಥವೆಂದೋ ತಂದೆಯೂ ಸಹ ಹೇಳುತ್ತಾರೆ ನಿದ್ರೆಯನ್ನು ಜಯಿಸುವವರಾಗಿ ರಾತ್ರಿಯಲ್ಲೂ ಸಂಪಾದನೆ ಮಾಡಿಕೊಳ್ಳಿ ಯಾರಾದರೂ ಶರೀರ ಬಿಟ್ಟಾಗ ನಾಟಕದಲ್ಲಿ ಅವರ ಪಾತ್ರವು ಇಷ್ಟೇ ಇತ್ತೆಂದು ತಿಳಿಯುತ್ತಾರೆ ಯಾರು ಅನನ್ಯ ಮಕ್ಕಳಿರುತ್ತಾರೆಯೋ ಅವರೇ ಬರುತ್ತಾರೆ ಕೆಲವರಂತೂ ಬಹಳ ಕಣ್ಣೀರು ಹಾಕುತ್ತಾರೆ ನಾವು ಸೇವೆ ಮಾಡಲಿಲ್ಲ ತಂದೆಯ ಮಾತನ್ನು ಪಾಲಿಸಲಿಲ್ಲ ಎಂದು ಪಶ್ಚಾತ್ತಾಪ ಪಡುತ್ತಾರೆ ಕೆಲವರಂತೂ ಹೀಗೆ ಭಿನ್ನ ಭಿನ್ನ ಪ್ರಕಾರದವರು ಇರುತ್ತಾರೆ ತಂದೆಯು ಸಾಕ್ಷಾತ್ಕಾರ ಮಾಡಿಸುತ್ತಾರೆ ಸರ್ವಿಸ್ ಮಾಡಿ ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳಿ ಎಂದು ನಿಮಗೆ ಎಷ್ಟು ಹೇಳುತ್ತಿದ್ದೆವೋ ಆದರೆ ಏನನ್ನೂ ಮಾಡಲಿಲ್ಲ ನಂತರ ಅಳುತ್ತೀರಿ ಧರ್ಮರಾಜನ ಮುಂದೆಯೂ ಸಹ ಅಳುತ್ತಾರೆ ಏಟನ್ನು ತಿನ್ನುತ್ತಾರೆ ಪರೀಕ್ಷೆ ಮುಗಿಯಿತು ಫಲಿತಾಂಶ ಹೊರ ಬಂದಿತೆಂದರೆ ನಂತರ ಅಳುವುದರಿಂದ ಪ್ರಯೋಜನ ಆಗುತ್ತದೆ ಏನು ಈಗ ಪ್ರಿಯತಮನು ಪ್ರಿಯತಮೆಯರನ್ನು ಕರೆದುಕೊಂಡು ಹೋಗಲು ಬಂದಿದ್ದಾರೆ ತಿಳಿಸುತ್ತಾರೆ ಬನ್ನಿ ನಾನು ನಿಮ್ಮನ್ನು ವಿಶ್ವದ ಮಹಾರಾಣಿಯನ್ನಾಗಿ ಮಾಡುತ್ತೇನೆ ಯಾರು ಪುರುಷಾರ್ಥ ಮಾಡುತ್ತೀರೋ ಅವರು ಆಗುತ್ತೀರಿ ನಕ್ಷತ್ರಗಳಲ್ಲಿಯೂ ನಂಬರ್ ವಾರ್ ಇರುತ್ತವೆ ಕೆಲವು ನಕ್ಷತ್ರಗಳಂತೂ ಮಿನುಗುತ್ತವೆ ನೀವು ಪುರುಷಾರ್ಥ ಮಾಡುತ್ತಿದ್ದೀರಿ ಮೇಲೆ ನಿಮ್ಮ ಹಿಂದಿನ ಫಲಿತಾಂಶದ ಸ್ಮರಣಾರ್ಥವಿದೆ ಈಗಂತೂ ಗ್ರಹಣ ಹಿಡಿಯುತ್ತದೆಯಲ್ಲವೇ ನಡೆಯುತ್ತಾ ನಡೆಯುತ್ತ ಗ್ರಹಚಾರಿಯು ಕುಳಿತು ಬಿಡುತ್ತದೆ ಆದ್ದರಿಂದ ಹೊರ ಬರಲಾಗುವುದಿಲ್ಲ ಗ್ರಹಣವು ಹಿಡಿಯುತ್ತೆಂದರೆ ಬೀಳುತ್ತಾರೆ ಗ್ರಹಣವು ಅನೇಕರಿಗೆ ಹಿಡಿಯುತ್ತದೆ ಗ್ರಹಚಾರಿಯು ಮಾತಾ ಮರೆಸಿ ಬಿಡುತ್ತದೆ ಪರಿಪೂರ್ಣರಂತೂ ಯಾರೂ ಆಗಿಲ್ಲ ಮಾಯೆಯೂ ಸಹ ಬಲವಂತರಿಗಿಂತ ಬಲಶಾಲಿಯಾಗಿ ಯುದ್ಧ ಮಾಡುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ರಮತ ಯೋಗಿಗಳಾಗಿ ಸೇವೆ ಮಾಡಬೇಕಾಗಿದೆ ಮನಸ ವಾಚ ಕರ್ಮಣ ಯಾವುದೇ ಪ್ರಕಾರದ ಸೇವೆಯಲ್ಲಿ ಅವಶ್ಯಕವಾಗಿ ತತ್ಪರರಾಗಿರಬೇಕು ಸೆಕೆಂಡ್ ಪಾಯಿಂಟ್ ರಾತ್ರಿಯಲ್ಲಿ ಅಂದರೆ ಅಮೃತ ವೇಳೆಯಲ್ಲಿ ಜಾಗೃತರಾಗಿ ಸಂಪಾದನೆ ಮಾಡಿಕೊಳ್ಳಬೇಕು ನಿದ್ರೆಯನ್ನು ಜಯಿಸುವಂತವರಾಗಿ ರಾತ್ರಿಯಲ್ಲೂ ಸಂಪಾದನೆ ಮಾಡಿಕೊಳ್ಳಬೇಕು ಮುರುಳಿಯನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಸಹ ಅವಶ್ಯಕವಾಗಿ ಓದಬೇಕಾಗಿದೆ ವರದಾನ ಅಲ್ಪಕಾಲದ ಸಂಸ್ಕಾರಗಳನ್ನು ಅನಾದಿ ಸಂಸ್ಕಾರಗಳಿಂದ ಪರಿವರ್ತನೆ ಮಾಡುವಂತಹ ಮಹಾದಾನಿಯಾಗಿಯೇ ಅಲ್ಪಕಾಲದ ಸಂಸ್ಕಾರಗಳನ್ನು ಅನಾದಿ ಸಂಸ್ಕಾರಗಳಿಂದ ಪರಿವರ್ತನೆ ಮಾಡುವಂತಹ ಮಹಾದಾನಿಗಳಾಗಿಯೇ ವಿವರಣೆ ಅಲ್ಪಕಾಲದ ಸಂಸ್ಕಾರ ಯಾವುದನ್ನು ಇಚ್ಛೆ ಪಡದೆ ಹೋದರೂ ಸಹ ಮಾತು ಮತ್ತು ಕರ್ಮ ಮಾಡುತ್ತಾ ಇರುತ್ತಾರೆ ಆದ್ದರಿಂದ ಹೇಳುವಿರಿ ನನ್ನ ಭಾವ ಇರಲಿಲ್ಲ ನನ್ನ ಲಕ್ಷ್ಯ ಇರಲಿಲ್ಲ ಆದರೆ ಆಗಿಬಿಟ್ಟಿತು ಕೆಲವರು ಹೇಳುತ್ತಾರೆ ನಾನು ಕ್ರೋಧ ಮಾಡಲಿಲ್ಲ ಆದರೆ ನಾನು ಮಾತನಾಡುವ ಸಂಸ್ಕಾರವೇ ಹೀಗಿದೆ ಆದ್ದರಿಂದ ಈ ಅಲ್ಪ ಕಾಲದ ಸಂಸ್ಕಾರವೂ ಸಹ ಅನಿವಾರ್ಯ ಮಾಡಿಬಿಡುವುದು ಈಗ ಈ ಸಂಸ್ಕಾರಗಳನ್ನು ಅನಾದಿ ಸಂಸ್ಕಾರಗಳಾಗಿ ಪರಿವರ್ತನೆ ಮಾಡಿಕೊಳ್ಳಿ ಆತ್ಮದ ಅನಾದಿ ಮೂಲ ಸಂಸ್ಕಾರವಾಗಿದೆ ಸದಾ ಸಂಪನ್ನ ಸದಾ ವರದಾನಿ ಮತ್ತು ಮಹಾದಾನಿ ಸ್ಲೋಗನ್ ಪರಿಸ್ಥಿತಿ ರೂಪಿ ಬೆಟ್ಟವನ್ನು ಹಾರುವ ಕಲೆಯ ಪುರುಷಾರ್ಥದ ಮೂಲಕ ಪಾರು ಮಾಡುವುದೇ ಹಾರುವ ಯೋಗಿಗಳಾಗುವುದಾಗಿದೆ ಓಂ ಶಾಂತಿ